ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ನೋಟಿಫಿಕೇಶನ್ ನಿನ್ನೆ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಿಟ್ಟಿದ್ದಾರೆ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರೋದಂದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಎಕ್ಸಾಮಿನೇಷನ್ ಏನಂತಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ನೋಡ್ರಿ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಒಳಗಡೆ ಅಂದ್ರೆ ಕೇಂದ್ರ ಏನ್ ಪೊಲೀಸ್ ಫೋರ್ಸಸ್ ಗಳಿವೆ ಎಕ್ಸಾಂಪಲ್ ಬಿ ಎಸ್ ಎಫ್ ಇರ್ಬೋದು ಸಿಐಎಸ್ ಎಫ್ ಇರ್ಬೋದು ಅಲ್ಲಿ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದಾರೆ ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ಅಪ್ಲೈಂಗ್ ಫಾರ್ ದಕ್ಸಾಮಿನೇಷನ್ ಶುಡ್ ಎನ್ಶೂರ್ ದಟ್ ದೇ ಫುಲ್ಫಿಲ್ ಆಲ್ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ಅಡ್ಮಿಷನ್ ಟು ದ ಎಕ್ಸಾಮಿನೇಷನ್ ದೇರ್ ಅಡ್ಮಿಷನ್ ಅಟ್ ಆಲ್ ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಪ್ಯೂರ್ಲಿ ಟು ದ ಸಬ್ ದ ಪ್ರಿಸ್ಕ್ರೈಬ್ಡ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂದ್ರೆ ನೋಡ್ರಿ ಇಲ್ಲೇ ನಿಮ್ಮ ಅಡ್ಮಿಷನ್ಸ್ ಮಾಡ್ತೀರಾ ಅಥವಾ ಹುದ್ದೆಗಳು ಇರ್ತಿರಲ್ಲ ಅದೇನಿರುತ್ತೆ ಅಂದ್ರೆ ಪ್ಯೂರ್ಲಿ ಕಂಡೀಷನಲ್ ಇರುತ್ತೆ ಅಂದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಗಳನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನೀವು ಎಕ್ಸಾಮಿನೇಷನ್ ಪಾಸ್ ಆಗಬೇಕು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅವೆಲ್ಲ ಪಾಸ್ ಆದ್ಮೇಲೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಹಾಗಾದ್ರೆ ಈ ಒಂದು ಹುದ್ದೆಗೆ ಯಾವ ತರನಾಗಿ ಅಪ್ಲಿಕೇಶನ್ಸ್ ನ ಹಾಕಬಹುದು ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಬೈ ಯೂಸಿಂಗ್ ದ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕೋಲನ್

ಈಗ ಫಾರ್ ಎಕ್ಸಾಂಪಲ್ ಕೆಪಿಎಸ್ ಅಲ್ಲಿ ಕೂಡ ನಿಮ್ಗೆ ಏನಂದ್ರೆ ಒಂದ್ ತರ ಪ್ಲಾಟ್ಫಾರ್ಮ್ ಇದೆ ಯಾವ ತರ ಪ್ಲಾಟ್ಫಾರ್ಮ್ ಅಂದ್ರೆ ಟಿ ಆರ್ ಅಂತ ಒನ್ ಟೈಮ್ ರಜಿಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಒಂದ್ಸರಿ ಹೋಗಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆಯಲ್ಲ ಇದೆಯಲ್ಲ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ಸರಿ ಅಪ್ ಮಾಡ್ಬಿಡ್ಬೇಕು ಅಂದ್ರೆ ಅಪ್ಕಮಿಂಗ್ ಯಾವ್ದಾದ್ರು ನೋಟಿಫಿಕೇಶನ್ಸ್ ಬಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಕೆಪಿ ಎಸ್ ಸಿ ಅವರು ಮತ್ತೆ ಯು ಪಿ ಎಸ್ ಸಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ ಯು ಪಿ ಎಸ್ ಸಿ ಅವರು ಈಗ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೆಪಿ ಎಸ್ ಸಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಟೈಮ್ ರೆಜಿಸ್ಟ್ರೇನ್ಸ್ ಅಂದ್ರೆ ಒನ್ ಟೈಮಲ್ಲಿ ನೀವೇನಪ್ಪ ಅಂದ್ರೆ ನಿಮ್ಮ ಹೆಸರು ಏನೇನ್ ಪರ್ಸನಲ್ ಡೀಟೇಲ್ಸ್ ಇದೆ ಅಂದ್ರೆ ಈಗ ನೋಡ್ರಿ ಒಬ್ಬ ಅಭ್ಯರ್ಥಿಗೆ ಏನೇನ್ ಡೀಟೇಲ್ಸ್ ಇದೆಯಲ್ಲ ಆ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಿ ಇಟ್ಬಿಡ್ಬೇಕು ಯಾವಾಗ ಅಪ್ಲಿಕೇಶನ್ಸ್ ಬರುತ್ತಲ್ಲ ಆ ಅಪ್ಲಿಕೇಶನ್ಸ್ ಬಂದಾಗ ಏನಪ್ಪ ಅಂದ್ರೆ ಈಸಿಯಾಗಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟ್ ಹೋದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ ಹಾಗಾಗಿ ನೋಡ್ರಿ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕ್ತಿದ್ರಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಯು ಪಿ ಎಸ್ ಸಿ ವೆಬ್ಸೈಟ್ ಗೆ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ರಜಿಸ್ಟ್ರೇಷನ್ ಮಾಡ್ಕೋಬೇಕು ಸೊ ಯಾವ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ನೋಡ್ರಿ ಯಾವ ಒಂದು ವೆಬ್ಸೈಟ್ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ನೀವು ಹೋಗಿ ಏನಪ್ಪ ಅಂದ್ರೆ ರಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ಸೊ ಇದು ಒನ್ ಟೈಮ್ ನೀವು ಅಪ್ ಮಾಡಿದ್ರೆ ಸಾಕು ನೀವು ನೆಕ್ಸ್ಟ್ ಏನ್ ಎಕ್ಸಾಮ್ ಬರೀತಿರಲ್ಲ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅದ್ರ ಜೊತೆಗೆ ನೋಡ್ರಿ ನೀವು ಇನ್ ಕೇಸ್ ಏನಪ್ಪ ಅಂದ್ರೆ ಏನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರಿ ಅಥವಾ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಶನ್ಸ್ ನ ಮಾಡ್ಬೇಕಿತ್ತಂದ್ರೆ ಆ ಮಾಡಿಫಿಕೇಶನ್ಸ್ ಮಾಡೋದಕ್ಕೆ ನಿಮ್ಗೆ ಕಾಲಾವಕಾಶವನ್ನ ಯಾವಾಗ ಕೊಟ್ಟಿದ್ರಂದ್ರೆ ಅಂದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ನೋಡ್ರಿ ಮಾಡಿಫಿಕೇಶನ್ಸ್ ಮಾಡಕ್ ಕೊಟ್ಟಿರುವಂತ ಟೈಮ್ ಯಾವಾಗಪ್ಪ ಅಂದ್ರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೊತೆಗೆ ನೋಡ್ರಿ ವಿಡ್ರೋಲ್ ಆಫ್ ದ ಅಪ್ಲಿಕೇಶನ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ವಿಡ್ಡ್ರಾ ದೇರ್ ಅಪ್ಲಿಕೇಶನ್ ಆಫ್ಟರ್ ದ ಸಬ್ಮಿಷನ್ ಆಫ್ ದ ಟೈಮ್ ಅಂದ್ರೆ ನೋಡ್ರಿ ಒಂದ್ಸರಿ ನೀವು ಅಪ್ಲಿಕೇಶನ್ಸ್ ಹಾಕಿದ್ರೆ ಯಾವುದೇ ತರಾಗಿ ವಿಡ್ರಾ ಮಾಡೋದಕ್ಕೆ ಇವರು ಅವಕಾಶವನ್ನ ಇಲ್ಲಿ ಕೊಡುವುದಿಲ್ಲ ಸೊ ಇದ್ರ ಬಗ್ಗೆ ಬ್ರೀಫ್ ಇನ್ಸ್ಟ್ರಕ್ಷನ್ ಏನಿದೆಯಲ್ಲ ಅದನ್ನ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ ಅದೇ ತರನ ನೋಡ್ರಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಫೋರ್ಟೀನ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಕೂಡ ಏನಪ್ಪ ಅಂದ್ರೆ ಆರು ಗಂಟೆವರೆಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ ಇದ್ರ ಜೊತೆಗೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಅಂದ್ರೆ ನೀವು ಏನ್ ಕ್ವಶನ್ ಪೇಪರ್ ಕೊಡ್ತಾರಲ್ಲ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಕ್ಯಾಂಡಿಡೇಟ್ ಶುಡ್ ನೋಟ್ ದೇರ್ ವಿಲ್ ಬಿ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ ಬೈ ಎ ಕ್ಯಾಂಡಿಡೇಟ್ ಇನ್ ದ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂದ್ರೆ ನೋಡ್ರಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಅಲ್ಲಿ ಏನಪ್ಪ ಅಂದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇನ್ಸ್ಟ್ರಕ್ಷನ್ ಫಾರ್ ಫಿಲಿಂಗ್ ಅಪ್ ಆಫ್ ಒಂ ಆರ್ ಶೀಟ್ ಓ ಎಂ ಆರ್ ಶೀಟ್ ಹೆಂಗ್ ಫಿಲ್ ಮಾಡಬೇಕಂತ ಕೂಡ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಿದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೀಡ್ ದ ರೀಡ್ ಕೇರ್ಫುಲಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್ ಫಾರ್ ಕನ್ವೆನ್ಷನಲ್ ಟೈಪ್ ಟೆಸ್ಟ್ ಅಂದ್ರೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಕನ್ವೆನ್ಷನಲ್ ಟೈಪ್ ಟೆಸ್ಟ್ ಅನ್ನ ಕೊಟ್ಟಿದ್ರೆ ಅಲ್ಲಿ ನೀವು ಅಂದ್ರೆ ಕೇರ್ಫುಲ್ ಆಗಿ ಇನ್ಸ್ಟ್ರಕ್ಷನ್ ಅನ್ನ ಓದ್ರಿ ಅಂತ ಹೇಳ್ತಿದಾರೆ ಸೊ ಇದಾದ್ಮೇಲೆ ಆನ್ಲೈನ್ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ನೋಡಿದ್ವಿ ಸೊ ಹಾಗಾದ್ರೆ ಎಷ್ಟು ಹುದ್ದೆಗಳಿದಾವೆ ಈಗಿರುವಂತ ಹುದ್ದೆಗಳು ನೋಡ್ರಿ ಟೆಂಟೇಟಿವ್ ಆಗಿದ್ದಾವೆ ಎಷ್ಟು ಹುದ್ದೆಗಳಿದಾವೆ ಅಂತ ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ಬಿ ಎಸ್ ಎಫ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನೂರ ಎಂಬತ್ತಾರು ಹುದ್ದೆಗಳಿದಾವೆ ಆರ್ ಪಿ ಎಫ್ ಅಲ್ಲಿ ನಿಮ್ಗೆ ನೋಡ್ರಿ ನೂರ ಇಪ್ಪತ್ತು ಹುದ್ದೆಗಳಿವೆ ಸಿಐಎಸ್ಎಫ್ ಅಲ್ಲಿ ನೋಡ್ರಿ ನಿಮ್ಗೆ ನೂರು ಹುದ್ದೆಗಳಿವೆ ಐ ಟಿ ಬಿ ಪಿ ಅಲ್ಲಿ ನಿಮ್ಗೆ ಐವತ್ತೆಂಟು ಹುದ್ದೆಗಳಿವೆ ಸಶಸ್ತ್ರ ಸೀಮಾ ಬಲದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ನಲವತ್ತೆರಡು ಹುದ್ದೆಗಳಿವೆ ಒಟ್ಟು ಎಷ್ಟಪ್ಪ ಅಂದ್ರೆ ಐದ್ನೂರ ಆರು ಹುದ್ದೆಗಳಿಗೆ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ

ಈ ಸರಿ ಏನಪ್ಪ ಅಂದ್ರೆ ಮೈಸೂರಲ್ಲಿ ಕೊಟ್ಟಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಎರಡೇ ಕಡೆ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರು ಮತ್ತೆ ಧಾರವಾಡದಲ್ಲಿ ಮಾತ್ರ ಏನಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇದೆ ಇದಾದ್ಮೇಲೆ ನೋಡ್ರಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ನ್ಯಾಷನಾಲಿಟೀಸ್ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ವಯೋಮಿತಿನ ಕೂಡ ಕೊಟ್ಟಿದ್ದಾರೆ ಸೊ ಟ್ರಿ ಇಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂದ್ರೆ ಬೋತ್ ಫೇಲ್ ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ರು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬಹುದು ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಈ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ ಟ್ವೆಂಟಿ ಇಯರ್ಸ್ ಅಂಡ್ ಮಸ್ಟ್ ನಾಟ್ ಹಾವ್ ಅಟೆಂಡೆಡ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಆನ್ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ದಟ್ ಈಸ್ ಹಿ ಆರ್ ಶಿ ಮಸ್ಟ್ ಹ್ಯಾವ್ ಬೀನ್ ಬೋರ್ನ್ ನಾಟ್ ಅರ್ಲಿಯರ್ ದನ್ ಸೆಕೆಂಡ್ ಆಗಸ್ಟ್ ನೈನ್ಟೀನ್ ನೈನ್ಟಿ ನೈನ್ ನಾಟ್ ಲೇಟರ್ ದನ್ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಫೋರ್ ಅಂದ್ರೆ ನೋಡಿ ಒಬ್ಬ ಅಭ್ಯರ್ಥಿ ಏನಪ್ಪ ಅಂದ್ರೆ ಅವನಿಗೆ ವಯೋಮಿತಿ ಎಷ್ಟಿದೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇದೆ ಅದು ಕೂಡ ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಜೊತೆಗೆ ಏನಪ್ಪ ಅಂದ್ರೆ ಅವರ ಜನ್ಮ ದಿನಾಂಕ ಏನಾಗಿರ್ಬೇಕಂದ್ರೆ ಅಂದ್ರೆ ಎರಡನೇ ಆಗಸ್ಟ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ನಂತರ ಇರಬೇಕು ಒಂದನೇ ಆಗಸ್ಟ್ ಎರಡ್ ಸಾವಿರದ ನಾಲ್ಕರೊಳಗೆ ಇರಬೇಕು ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ ಏನ್ ಮಾಡಿದ್ರ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ ಆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನೀವೇನಾದ್ರೂ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬಿಕ್ ಸೇರಿದ್ರೆ ನಿಮಗೆ ಇಲ್ಲಿ ಐದು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಅದೇ ತರ ನೋಡ್ರಿ ನೀವು ಸಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಮೂರು ವರ್ಷ ವಯೋಮಿತಿಯನ್ನ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನ ಇಲ್ಲಿ ಕೊಡ್ತಾರೆ ಅಪ್ ಟು ಮ್ಯಾಕ್ಸಿಮಮ್ ಅಯರ್ ಫಾರ್ ಅ ಸಿವಿಲ್ ಸಿವಿಲ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಂಟ್ ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ನೀವು ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಇದ್ರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ ಸೊ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಶೈಕ್ಷಣಿಕ ವಿದ್ಯಾರ್ಥಿ ಏನಿರ್ಬೇಕಂದ್ರೆ ಎ ಏನಿರಬೇಕಂದ್ರೆಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಯೂನಿವರ್ಸಿಟಿ ಇನ್ಕಾರ್ಪೊರೇಟೆಡ್ ಬೈ ಅನ್ ಆಕ್ಟ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಇಂಡಿಯಾ ಆರ್ ಅದರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್

ಆ ರಿಕ್ವೈಡ್ ಟು ಪೇ ಆಫ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ನೋಡ್ರಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳನ್ನ ಬಿಟ್ಟು ಮತ್ತೆ ಯಾರ್ಯಾರಿಗೆ ಫೀ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನು ತುಂಬೋದ್ರಿಂದ ವಿನಾಯಿತಿ ಇರುತ್ತೆ ಇವ್ರು ಬಿಟ್ಟು ಉಳ್ಕೆದವ್ರು ಏನ್ ಮಾಡಬೇಕಂದ್ರೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು ಅದು ಕೂಡ ನೀವೇನ್ ಮಾಡಬಹುದು ಅಂದ್ರೆ ಆಫ್ಲೈನ್ ತುಂಬೋದು ಆನ್ಲೈನ್ ತುಂಬೋದು ಆಫ್ಲೈನ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಚಾನಲ್ ಅನ್ನ ಜನರೇಟ್ ಮಾಡ್ಕೊಂಡು ನೀವು ಆಫ್ಲೈನ್ ಪೇಮೆಂಟ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಂದ್ರೆ ನೀವು ವೀಸಾ ಮಾಸ್ಟರ್ ರೂಪೆ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮತ್ತೆ ಯು ಐ ಪೇಮೆಂಟ್ ಯೂಸ್ ಮಾಡ್ಕೊಂಡು ನೀವ್ ಮಾಡ್ಬೋದಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು ಹಾಗಾದ್ರೆ ಅಪ್ಲಿಕೇಶನ್ ಅನ್ನ ಯಾವ ತರನ ಹಾಕ್ಬೇಕಂದ್ರೆ ಯು ಪಿ ಎಸ್ ಸಿ ಅವರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಒನ್ ಟೈಮ್ ಗೆ ಹೋಗಿ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ಅಪ್ಲಿಕೇಶನ್ ಗೆ ಯಾವ್ದೇ ತರನ ಅಂತ ಅವಕಾಶಗಳನ್ನ ಇಲ್ಲಿ ಕೊಟ್ಟಿಲ್ಲ ಸೊ ಇದಾದ್ಮೇಲೆ ನೋಡ್ರಿ ಲಾಸ್ಟ್ ಡೇಟ್ ಆಗ್ಲೇ ಹೇಳಿದ್ದೀನಿ ಫೋರ್ಟೀನ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ನೋಡ್ರಿ ಸೆಲೆಕ್ಷನ್ ಪ್ರೊಸೀಜರ್ ಅಂಡ್ ಸಿಲಬಸ್ ಆಫ್ ದ ಎಕ್ಸಾಮಿನೇಷನ್ ಅಂದ್ರೆ ಯಾವ ತರನಾಗಿ ನೇಮಕಾತಿ ಇರುತ್ತೆ ಮತ್ತೆ ಏನೇನ್ ಸಿಲಾಬಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ದ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರನಾಗಿರುತ್ತಪ್ಪ ಅಂದ್ರೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ದ ರಿಟರ್ನ್ ಎಕ್ಸಾಮಿನೇಷನ್ ಟು ಬಿ ಕಂಡಕ್ಟೆಡ್ ಬೈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿಲ್ ಹೆಲ್ಡ್ ವಿಲ್ ಬಿ ಹೆಲ್ಡ್ ಆನ್ ಫೋರ್ತ್ ಪೇಪರ್ಸ್ ಪೇಪರ್ ಒನ್ ಅಂಡ್ ಪೇಪರ್ ಟು ವಿಲ್ ಬಿ ಹೆಲ್ಡ್ ಫ್ರಮ್ ಟೆನ್ ಎಮ್ ಟು ಟ್ವೆಲ್ ಒನ್ ಶಿಫ್ಟ್ ಅಂಡ್ ಪೇಪರ್ ಟು ವಿಲ್ ಬಿ ಹೆಲ್ಡ್ ಫ್ರಮ್ ಟು ಪಿ ಎಂ ಟು ಫೈವ್ ಪಿ ಎಂ ಅಂದ್ರೆ ನೋಡ್ರಿ ಎರಡು ತರನ ಅಂತ ಗಳು ಇರುತ್ತೆ ಬೆಳಗ್ಗೆ ಒಂದು ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾರೆ ಮಧ್ಯಾಹ್ನ ಒಂದು ಪೇಪರ್ ನನ್ನ ಕಂಡಕ್ಟ್ ಮಾಡ್ತಾರೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ಫೋರ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಗೆ ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ಪೇಪರ್ ಒನ್ ಏನಿರುತ್ತೆ ಜನರಲ್ ಜನರಲ್ ಎಬಿಲಿಟಿ ಅಂಡ್ ಇಂಟೆಲಿಜೆನ್ಸ್ ಇರುತ್ತೆ ಇದಕ್ಕೆ ಎರಡ್ ನೂರ ಐವತ್ತು ಅಂಕಗಳು ಇರುತ್ತೆ ದ ಕ್ವಶನ್ಸ್ ಇನ್ ದಿಸ್ ಪೇಪರ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂದ್ರೆ ಇವು ಬಹು ಆಯ್ಕೆಯ ಮಾದರಿ ಇರುತ್ತೆ ಕ್ವಶನ್ಸ್ ಅನ್ನ ಏನಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ ಸೊಡ್ರಿ ಎಕ್ಸಾಮಿನೇಷನ್ ಯಾವ ಭಾಷೆಯಲ್ಲಿ ಇರುತ್ತಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ ಪೇಪರ್ ಟು ಏನಿರುತ್ತೆ ಅಂದ್ರೆ ಜನರಲ್ ಸ್ಟಡೀಸ್ ಈ ಎಸ್ ಅಂಡ್ ಕಾಂಪ್ರಹೆನ್ಷನ್ ಸೊಡ್ರಿ ಪೇಪರ್ ಟು ಒನ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಜನರಲ್ ಅಬಿಲಿಟಿ ಅಂಡ್ ಇಂಟಲಿಜೆನ್ಸ್ ಎರಡ್ನೂರ ಐವತ್ ಮಾರ್ಕ್ಸ್ ಕೇಳಿದ್ರೆ ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗಿರುತ್ತೆ ಪೇಪರ್ ಟು ಬಂದು ಜನರಲ್ ಸ್ಟಡೀಸ್ ಎಸ್ಎ ಅಂಡ್ ಕಾಂಪ್ರಹೆನ್ಶನ್ ಇರುತ್ತೆ ಇದು ಎರಡು ನೂರು ಮಾರ್ಕ್ಸ್ ಇರುತ್ತೆ ಇನ್ ದಿಸ್ ಪೇಪರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌ ಟು ದ ಆಪ್ಷನ್ ಆಫ್ ರೈಟಿಂಗ್ ದ ಎಸ್ ಎ ಕಾಂಪನೆಂಟ್ ಇನ್ ಇಂಗ್ಲಿಷ್ ಆರ್ ಹಿಂದಿ ಬಟ್ ದ ಮೀಡಿಯಮ್ ಆಫ್ ಪ್ರಿಸೈಸ್ ರೈಟಿಂಗ್ ಕಾಂಪ್ರಿಹೆಷನ್ ಕಾಂಪೋನೆಟ್ಸ್ ಅಂಡ್ ಅದರ್ ಕಾಂಪೋನೆಟ್ಸ್ ಅದರ್ ಕಮ್ಯುನಿಕೇಶನ್ಸ್ ಆರ್ ಲ್ಯಾಂಗ್ವೇಜಸ್ ಸ್ಕಿಲ್ಸ್ ವಿಲ್ ಬಿ ಇಂಗ್ಲಿಷ್ ಓನ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೂರು ಪಾರ್ಟ್ ಗಳು ಇರುತ್ತೆ ಇಲ್ಲಿ ಏನಪ್ಪ ಅಂದ್ರೆ ಎಸ್ ಎ ನೀವೇನ್ ಮಾಡಬಹುದು ಅಂದ್ರೆ ಇಂಗ್ಲೀಷ್ ಅಥವಾ ಹಿಂದಿಲಿ ಬರಬಹುದು ಬಟ್ ಏನಂದ್ರೆ ಪ್ರಿಸೈಸ್ ರೈಟಿಂಗ್ ಇರ್ಬೋದು ಕಾಂಪ್ರಿಹೆಷನ್ ಕಾಂಪೋನೆಂಟ್ಸ್ ಇರುತ್ತಲ್ಲ ಮತ್ತೆ ಅದರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಅವ್ರು ಏನ್ ಮಾಡ್ತಾರ ಇಂಗ್ಲೀಷಲ್ಲೇ ಟೆಸ್ಟ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೀವು ಒಂದ್ಸರಿ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಸೊಡ್ರಿ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ ಇಲ್ಲಿ ಎರಡು ತರನಾಗಿರುತ್ತೆ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಬೇರೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಇರುತ್ತೆ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ನೂರ್ ಮೀಟರ್ ರೇಸ್ ಅನ್ನ ನೀವು ಸಿಕ್ಸ್ಟೀನ್ ಸೆಕೆಂಡ್ಸ್ ಅಲ್ಲಿ ಓಡಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಎಂ ಹದಿನೆಂಟು ಸೆಕೆಂಡ್ಸ್ ವರ್ಗು ಟೈಮ್ ಅನ್ನ ಕೊಟ್ಟಿರ್ತಾರೆ ಅದೇ ಏಟ್ ಹಂಡ್ರೆಡ್ ಮೀಟರ್ ರೇಸ್ ನೋಡ್ರಿ ಪುರುಷ ಅಭ್ಯರ್ಥಿಗಳು ಮೂರ್ ನಿಮಿಷ ನಲ್ವತ್ತೈದು ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡಬೇಕು ಮಹಿಳಾ ಅಭ್ಯರ್ಥಿಗಳು ನಾಲ್ಕು ನಿಮಿಷ ನಲ್ವತ್ತೈದು ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡ್ಬೇಕು ಲಾಂಗ್ ಜಂಪ್ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ ಅಲ್ಲಿ ಮಿಸ್ಟೇಕ್ ಆಗಿದೆ ಲಾಂಗ್ ಜಂಪ್ ಆಗ್ಬೇಕಾದ್ರೆ ಲಾಂಗ್ ಜಂಪ್ ಆಗಿದೆ ಲಾಂಗ್ ಜಂಪ್ ನೋಡ್ರಿ ಪುರುಷ ಅಭ್ಯರ್ಥಿಗಳು ತ್ರೀ ಪಾಯಿಂಟ್ ಫೈವ್ ಮೀಟರ್ ಜಿಗಿಬೇಕು ಮೂರ್ ಚಾನ್ಸಸ್ ಇರುತ್ತೆ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಮೂರ್ ಮೀಟರ್ ಇರುತ್ತೆ ಅವರು ಕೂಡ ಮೂರ್ ಅವಕಾಶವನ್ನ ಕೊಟ್ಟಿರ್ತಾರೆ ಶಾರ್ಟ್ ಪುಟ್ ನೋಡ್ರಿ ಸೆವೆನ್ ಪಾಯಿಂಟ್ ಪಾಯಿಂಟ್ ಟೂ ಸಿಕ್ಸ್ ಕೆಜಿಸ್ ಏನಿದೆ ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ ಅವರು ಫೋರ್ ಪಾಯಿಂಟ್ ಫೈವ್ ಮೀಟರ್ ಗೆ ಕಮ್ಮಿ ಇಲ್ದಂತೆ ಏನಪ್ಪ ಅಂದ್ರೆ ಎಸಿಬೇಕಾಗುತ್ತೆ ಮೂರು ಅವಕಾಶಗಳನ್ನ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸೊ ಇಂಟರ್ವ್ಯೂ ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಎಷ್ಟ್ರೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಇದೆಲ್ಲ ಆದಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡಿ ಲಿಸ್ಟ್ ಅನ್ನ ಬಿಡ್ತಾರೆ ಸೊಡ್ರಿ ಜನರಲ್ ಅಬಿಲಿಟಿ ಮತ್ತೆ ಇಂಟೆಲಿಜೆನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ ಜನರಲ್ ಸೈನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಇಂಡಿಯನ್ ಪೊಲಿಟಿ ಅಂಡ್ ಎಕನಾಮಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಹಿಸ್ಟ್ರಿ ಆಫ್ ಇಂಡಿಯಾ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಇಂಡಿಯಾ ಅಂಡ್ ವರ್ಲ್ಡ್ ಜೋಗ್ರಫಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಪೇಪರ್ ಟೂ ಅಲ್ಲಿ ನೋಡ್ರಿ ಎಸ್ ಐ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಎಂಬತ್ತು ಮಾರ್ಕ್ಸ್ ಗಳ ಮೇಲೆ ಅಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ ಎಸ್ ಎಮ್ ಎಲ್ಲಿ ನಿಮಗೆ ಎಂಬತ್ ಮಾರ್ಕ್ಸ್ ಇರುತ್ತೆ ಅದರ ಮೇಲೆ ನೀವು ಏನಪ್ಪ ಅಂದ್ರೆ ಎಸ್ ಎ ಬರಬೇಕು ಇದಾದ್ಮೇಲೆ ಕಾಂಪ್ರಿಹೆನ್ಶನ್ ಪ್ರಿಸೈಸ್ ರೈಟಿಂಗ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಮೇಲೆ ನೂರ ಇಪ್ಪತ್ ಮಾರ್ಕ್ಸ್ ಇರುತ್ತೆ ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲೇ ಎಸ್ ಎಸ್ಎನ ನೀವು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಬರಿಬಹುದು ಬಟ್ ಕಾಂಪ್ರಿಹೆನ್ಶನ್ ಪ್ರಿಸೈಸ್ ರೈಟಿಂಗ್ ಮತ್ತೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಸ್ಕಿಲ್ ಇದೆಯಲ್ಲ ಅದನ್ನ ಇಂಗ್ಲಿಷ್ ಅಲ್ಲೇ ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ ಇದೇನಪ್ಪ ಅಂದ್ರೆ ಯು ಪಿ ಎಸ್ ಸಿಂದ ಬಂದಿರುವಂತಹ ಸಿ ಎ ಪಿ ಎಫ್ ಅಥವಾ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಬೋದು ಇದೇ ತರನಾಗ್ ಏನಪ್ಪ ಅಂದ್ರೆ ಉದ್ಯೋಗದ ಮಾಹಿತಿಯನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು